ಓಕೆ, ಈಗಾಗಲೇ ಎಲ್ಲ ಪಕ್ಷಗಳು ಕೂಡ ಚುನಾವಣೆಗೆ ತಯಾರಿಯನ್ನು ನಡೆಸಿದ್ದಾವೆ. ಅದರಲ್ಲಿಯೂ ಕಾಂಗ್ರೆಸ್ ಈಗ ಭರ್ಜರಿ ತಯಾರಿಯನ್ನು ಯಾವ ರೀತಿ ನಡೆಸ್ತಾ ಇದೆ, ಮತ್ತೇನಾದರೂ ಚೇಂಜಸ್ ಇದ್ದಾವೆ, ಸ್ಟ್ರಾಟಜಿಸ್ ಇದ್ದಾವೆ, ಎಲ್ಲವನ್ನು ನೋಡ್ತಾ ಹೋಗೋಣ. ಕಾಂಗ್ರೆಸ್ ಭರ್ಜರಿ ತಯಾರಿ, ಮತ್ತೆ ವರುಣಾದತ್ತ ಮಾಜಿ ಸಿ ಎಂ ಸಿದ್ದರಾಮಯ್ಯ ಚಿತ್ತ ನೆಟ್ಟಿದ್ದಾರಾ ಅನ್ನೋದು ಸದ್ಯದ ಪ್ರಶ್ನೆ. ಭಾಳ ಇಂಟ್ರೆಸ್ಟಿಂಗ್ ಅಂತ ಅನಿಸುತ್ತೆ. ಇಲ್ಲ ರೀ, ನಾನು ಸ್ಪರ್ಧೆ ಮಾಡೋದು ಇಲ್ಲಿಂದಾನೇ ಅನ್ನೋ ಮಾತುಗಳನ್ನು ಹೇಳಿದರು. ಎಲ್ಲಿ? ಕೋಲಾರದಲ್ಲಿ ಮಾಜಿ ಸಿ ಎಂ ಸಿದ್ದರಾಮಯ್ಯ ಈಗ ಸಿ ಎಂ ರೇಸ್ನಲ್ಲಿ ಮುಂಚೂಣಿ ಸ್ಥಾನವನ್ನು ಕಾಯ್ದುಕೊಂಡಿದ್ದಾರೆ ಸಿದ್ದರಾಮಯ್ಯ. ಅಂತಿಮವಾಗಿ ತವರು ಕ್ಷೇತ್ರವನ್ನೇ ಆಯ್ಕೆ ಮಾಡ್ಕೊಳ್ತಾರಾ ಸಿದ್ದರಾಮಯ್ಯ ಅನ್ನುವ ಗುಸುಗುಸು ಪಿಸು ಪಿಸು ಸ್ಟ್ರಾಟಜಿ ಈಗ ಓಡಾಡ್ತಿದೆ. ಮತ್ತು ವರುಣಾದಿಂದಲೇ ಸ್ಪರ್ಧೆ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ವರುಣಾದಿಂದಲೇ ಸ್ಪರ್ಧೆ ಮಾಡ್ತಾರೆ ಅಂತ ಡಾಕ್ಟರ್ ಯತೀಂದ್ರ ಅಂದರೆ ಸಿದ್ದರಾಮಯ್ಯನವರ ಪುತ್ರ, ವರುಣಾ ಕ್ಷೇತ್ರದ ಶಾಸಕ, ಈಗಾಗಲೇ ಹೇಳಿದ್ದಾರೆ. ಕೋಲಾರ ಕ್ಷೇತ್ರ ಅಲ್ಲಿ ನಾನು ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿ ಸಿದ್ದರಾಮಯ್ಯ ಘೋಷಣೆ ಮಾಡಿದ್ದಾರೆ. ನಿಮ್ಮ ಕ್ರೆಡಿಟ್ ಸ್ಕೋರ್ ಕಡಿಮೆ ಇದ್ರೆ ಬ್ಯಾಂಕ್ ಸಾಲ ಇರಲಿ, ಮದುವೆ ಆಗಕ್ಕೆ ಹುಡುಗಿ ಕೂಡ ಕೊಡಲ್ಲ. ಕ್ರೆಡಿಟ್ ಸ್ಕೋರ್ ಇಂಪ್ರೂವ್ ಮಾಡ್ಕೋಬೇಕಾ? ಫ್ರೀಡಮ್ ಆ್ಯಪನ್ನ ಈಗಲೇ ಡೌನ್ಲೋಡ್ ಮಾಡಿ. ಆದರೆ ಕೊನೆ ಕ್ಷಣದಲ್ಲಿ ಎರಡೂ ಕ್ಷೇತ್ರ ಏನಾದರೂ ಆಯ್ಕೆ ಮಾಡ್ಕೊಳ್ತಾರಾ? ತೀವ್ರ ಕುತೂಹಲ ಕೆರಳಿಸಿದೆ ಸಿದ್ದರಾಮಯ್ಯ ಕ್ಷೇತ್ರ ಆಯ್ಕೆ ವಿಚಾರ. ಮುಂಬರುವ ಚುನಾವಣೆಗೆ ಕಾಂಗ್ರೆಸ್ ಭರ್ಜರಿ ತಯಾರಿ. ಇದಕ್ಕೆ ತಯಾರಿ ಅನ್ಬೇಕೋ, ಆತಂಕ ಅನ್ಬೇಕೋ, ಹೆದರಿಕೆ ಅನ್ಬೇಕೋ, ನೀವು ಡಿಸೈಡ್ ಮಾಡಿ ಮತದಾರರೇ. ಈಗ ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ ಜನತೆ ಇದನ್ನು ಯಾವ ರೀತಿ ನೋಡ್ಬೋದು? ಅಯ್ಯೋ, ಇವ್ರು ಎರಡೂ ಕಡೆ ನಿಲ್ಲೋದಾದರೆ ನಮ್ಮ ಕ್ಷೇತ್ರವನ್ನು ಯಾಕೆ ಆಯ್ಕೆ ಮಾಡ್ಕೊಳ್ಬೇಕು ಇವರು ಅಂದರೆ ಸುಖ ಸುಮ್ಮನೆ ಏನೋ ಒಂದು ಸ್ಟ್ರಾಟಜಿಗಳನ್ನ ಮಾಡ್ತಾರೆ. ಇದು ಇವ್ರ ಕೊನೆ ಚುನಾವಣೆ ಅಂತ ಬೇರೆ ಹೇಳಲಾಗ್ತಾ ಇದೆ ಮಾಜಿ ಸಿ ಎಂ ಸಿದ್ದರಾಮಯ್ಯನವರದ್ದು. ಈಗ ಸಿ ಎಂ ರೇಸ್ನಲ್ಲಿ ಬೇರೆ ಇವರಿದ್ದಾರೆ, ಹಾಗಾಗಿ ಎಲ್ಲಾದರೂ ಒಂದೇ ಕ್ಷೇತ್ರ ಆಯ್ಕೆ ಮಾಡ್ಕೊಂಡು ಸೋತ್ಬಿಟ್ರೆ ಏನಪ್ಪಾ ಕತೆ? ಯಾಕಂತ ಹೇಳಿದ್ರೆ ಎದುರಾಳಿಗಳು ಸಿಕ್ಕಾಪಟ್ಟೆ ತಯಾರಿ ನಡೆಸಿದ್ದಾರೆ ಇವ್ರನ್ನ ಸೋಲಿಸ್ಬೇಕು ಅಂತೇಳಿ. ಹಾಗಾಗಿ ಈ ಎಲ್ಲ ಜಟಾಪಟಿಗಳು ಸ್ಟ್ರಾಟಜಿಗಳು ನಡೀತಾ ಇದ್ದಾವೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನನ್ನ ಸಹೋದ್ಯೋಗಿ, ನಮ್ಮ ವಿಶೇಷ ಪ್ರತಿನಿಧಿ ಆನಂದ್ ನಂದಗುಡಿ. ಆನಂದ್, ವೆರಿ ಗುಡ್ ಮಾರ್ನಿಂಗ್. ಏನಿದು, ಇಲ್ಲಿವರೆಗೂ ಕೋಲಾರ ರಾಮಯ್ಯ ಕೋಲಾರ ರಾಮಯ್ಯ ಅಂತಿದ್ವಿ, ಮತ್ತೀಗ ವರುಣ ವರಸೆ ಸದ್ದು ಮಾಡ್ತಾ ಇದೆಯಲ್ಲ, ಯಾಕೆ ಈ ಟೈಮಲ್ಲಿ ಸದ್ದು ಮಾಡ್ತಾ ಇದೆ? ಅವತ್ತು ದೇವಿ ಆವಾಹನೆಗೊಂಡಂಥ ಅರ್ಚಕರು ಹೇಳಿದಂಥ ಮಾತು, ಎರಡು ಕಡೆ ನಿಂತರೆ ಒಳ್ಳೆಯದು ಅನ್ನೋ ಮಾತಿಗೆ ಏನಾದರೂ ಪೂರಕವಾದಂಥ ವಾತಾವರಣ ನಿರ್ಮಾಣವಾಗ್ತಾ ಇದೆಯಾ? ಏನು ಹಕ್ಕಿಕ್ಕತ್ತು? ವಾಟ್ ಇಸ್ ಅ ಫ್ಯಾಕ್ಟ್? ವಾಟ್ ಇಸ್ ಅ ಇನ್ಸೈಡ್ ಸ್ಟೋರಿ? ರಾಘವಸೂರ, ವೆರಿ ಗುಡ್ ಮಾರ್ನಿಂಗ್. ರಾಘವಸೂರ್ಯ, ಪ್ರಮುಖವಾಗಿ ಮಾಜಿ ಸಿ ಎಂ ಸಿದ್ದರಾಮಯ್ಯನವರಿಗೆ ಸ್ವಪಕ್ಷದಲ್ಲಿ ವಿರೋಧ ಪಕ್ಷಗಳು ಸೇರಿದಂತೆ ಎಲ್ಲಾ ಅಷ್ಟ ದಿಕ್ಕುಗಳಲ್ಲೂ ಕೂಡ ವಿರೋಧಿಗಳ ಕಾಟನೆ ಶುರುವಾಗಿದೆ. ಕೋಲಾರಕ್ಕೆ ಹೋಗಿ ಅಲ್ಲಿ ಸೇಫ್ ಆಗಿ ಗೆದ್ಕೊಂಡು ಬರಬಹುದು ಅಂತ ಬಹಳಷ್ಟೊಂದು ಲೆಕ್ಕಾಚಾರವನ್ನ ಹಾಕಿದ್ರು. ಆದ್ರೆ ಅಲ್ಲಿ ಸೋಲಿನ ಭೀತಿ ಅವ್ರಿಗೆ ಪದೇ ಪದೇ ಕಾಡ್ತಾ ಇದೆ. ಯಾಕಂತಂದ್ರೆ ಈಗಾಗಲೇ ಆಪ್ತರ ಮೂಲಕ ಎರಡು ಮೂರು ಬಾರಿ ಸರ್ವೆಗಳನ್ನು ಕೂಡ ಮಾಡಿಸಿದ್ದಾರೆ. ಜೊತೆಗೆ ಎಐಸಿಸಿ ನಾಯಕರು ಕೂಡ ಸರ್ವೆಗಳನ್ನ ನಡೆಸಿ ಅಲ್ಲಿ ಸಿದ್ದುಗೆ ಸೇಫ್ ಅಲ್ಲ ಅನ್ನೋ ಒಂದು ವರದಿಯನ್ನ ರವಾನೆ ಮಾಡಿರ್ತಕ್ಕಂಥದ್ದು. ಇದ್ರ ಜೊತೆಗೆ ಕೋಲಾರದಲ್ಲಿ ಕೈ ಕಾರ್ಯಕರ್ತರು ಕೈ ಮುಖಂಡರ ನಡುವೆ ನಡೀತಾ ಇರ್ತಕ್ಕಂಥ ಕೆಲವು ಜಟಾಪಟಿ ಏನಿದೆ ಇದು ಸಿದ್ದರಾಮಯ್ಯನವ್ರಿಗೆ ಬಹಳಷ್ಟು ಒಂದು ತಲೆನೋವು ತಂದಿರತಕ್ಕಂಥದ್ದು. ಮತ್ತೆ ಸಿದ್ದರಾಮಯ್ಯನವರ ಆಪ್ತ ಬಳಗನು ಕೂಡ ಅವರ ನಿವಾಸಕ್ಕೆ ಭೇಟಿ ಕೊಟ್ಟು ಕೋಲಾರ ಕ್ಷೇತ್ರ ಸೇಫ್ ಅಲ್ಲ ಅನ್ನೋ ಒಂದು ಸೂಚನೆಯನ್ನ ಕೊಟ್ಟಿತ್ತು. ಈ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯನವರು ವರುಣ ಕ್ಷೇತ್ರದ ಕಡೆ ಮುಖ ಮಾಡ್ತಾರೆ ಅಂತಾನೆ ಹೇಳಲಾಗ್ತಾ ಇದೆ. ವರುಣ ಕ್ಷೇತ್ರ ಸೇಫ್ ಆಗಿರ್ತಕ್ಕಂಥದ್ದು, ಪುತ್ರನ ರಾಜಕೀಯ ಭವಿಷ್ಯಕ್ಕಾಗಿ ಅವರು ವರುಣ ಕ್ಷೇತ್ರವನ್ನ ತ್ಯಾಗ ಮಾಡೋದಕ್ಕೆ ರೆಡಿ ಆಗಿದ್ರು. ಆದ್ರೆ ಇಲ್ಲಿ ಅವರ ಒಂದು ರಾಜಕೀಯ ಭವಿಷ್ಯಕ್ಕೆ ಒಂದು ಕುತ್ತು ಬರ್ತಾ ಇರತಕ್ಕಂತ ಒಂದು ಹಿನ್ನೆಲೆಯಲ್ಲಿ ಯತೀಂದ್ರನು ಕೂಡ ಕ್ಷೇತ್ರ ತ್ಯಾಗ ಮಾಡೋದಕ್ಕೆ ಮುಂದಾಗಿದ್ದಾರೆ. ಹಾಗಾಗಿ ಬಹುತೇಕವಾಗಿ ಅವರು ಅಂತಿಮ ಘಟ್ಟದಲ್ಲಿ ವರುಣಾದಿಂದ ಸ್ಪರ್ಧೆ ಮಾಡೋದಕ್ಕೆ ತೀರ್ಮಾನ ಮಾಡ್ತಕ್ಕಂತ ಎಲ್ಲಾ ಸಾಧ್ಯತೆ ಇದೆ. ಮತ್ತೊಂದು ಕಡೆ ಎರಡೂ ಕ್ಷೇತ್ರದಲ್ಲಿ ನಿಲ್ಲಬೇಕು ಅನ್ನೋ ಒಂದು ಒತ್ತಡಗಳು ಕೂಡ ಇದ್ರು ಕೂಡ ಇಲ್ಲಿ ಪ್ರಮುಖವಾಗಿ ಒಬ್ಬರಿಗೆ ಒಂದೇ ಕ್ಷೇತ್ರ, ಈ ಬಾರಿ ಒಬ್ಬರಿಗೆ ಒಂದೇ ಟಿಕೆಟ್ ಅನ್ನೋ ಒಂದು ನಿಯಮವನ್ನ ಹೈಕಮಾಂಡ್ ನಾಯಕರು ಜಾರಿ ಮಾಡಿದ್ದಾರೆ. ಹಾಗಾಗಿ ಎಲ್ರಿಗೂ ಕೂಡ ಅದೇ ಅನ್ವಯ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯನವರಿಗೆ ಪದೇ ಪದೇ ಈ ರೀತಿಯ ಒಂದು ಸಮಸ್ಯೆಗಳು ಎದುರಾಗ್ತಾ ಇದೆ. ಹಾಗಾಗಿ ಕೋಲಾರದಲ್ಲಿ ನಿಂತು ಅಲ್ಲಿ ಅವಮಾನ ಆಗೋದಕ್ಕಿಂತ ಪ್ರಮುಖವಾಗಿ ವರುಣಾ ಕ್ಷೇತ್ರ ಸೇಫ್ ಏನಿದೆ ಆ ಒಂದು ಕ್ಷೇತ್ರದಿಂದ ನಿಂತ್ರೆ ಮತ್ತೆ ಸಿ ಎಂ ಆಗ್ತಕ್ಕಂತ ಒಂದು ಯೋಗನು ಕೂಡ ಬರುತ್ತೆ ಅಂತ ಹಲವು ಮುಖಂಡರು ಹೇಳಿರ್ತಕ್ಕಂಥದ್ದು. ಯಾಕಂದ್ರೆ ಹಿಂದೆನೂ ಕೂಡ ವರುಣಾ ಕ್ಷೇತ್ರದಿಂದನೇ ಆಯ್ಕೆಯಾಗಿ ಸಿದ್ದರಾಮಯ್ಯನವರು ಸಿ ಎಂ ಆಗಿದ್ರು. ಈಗ ಮತ್ತೆ ಅಲ್ಲಿಂದನೇ ನಿಂತ್ರೆ ಖಂಡಿತವಾಗ್ಲೂ ಅಲ್ಲಿ ಪೂರಕವಾದಂತ ಒಂದು ವಾತಾವರಣ ಇದೆ, ಮತ್ತೆ ಸಿದ್ದರಾಮಯ್ಯನವರ ಪರವಾಗಿ ಕೆಲಸ ಮಾಡ್ತಕ್ಕಂತ ದೊಡ್ಡ ಪಡೆಯನೇ ಇದೆ. ಆ ಒಂದು ಹಿನ್ನೆಲೆಯಲ್ಲಿ ಅಂತಿಮ ಘಟ್ಟದಲ್ಲಿ ಸಿದ್ದರಾಮಯ್ಯನವರು ವರುಣ ಕ್ಷೇತ್ರದ ಕಡೆ ಮುಖ ಮಾಡ್ತಕ್ಕಂತ ಒಂದು ಸಾಧ್ಯತೆ ಇದೆ. ಮತ್ತೆ ಯಾರೆಲ್ಲ ವಿರೋಧಿಗಳಿದ್ದಾರೆ ಅವರನ್ನ ಕೋಲಾರದಲ್ಲೇ ನಿಲ್ತೀನಿ ಅಂತ ಹೇಳಿ ಅಂತಿಮ ಘಟ್ಟದಲ್ಲಿ ಅವರನ್ನ ದಿಕ್ಕು ತಪ್ಪಿಸಿ ಅವರವ್ರಿಗೆ ಒಂದು ದೊಡ್ಡ ಮಟ್ಟದ ಒಂದು ಆಘಾತವನ್ನ ಕೊಟ್ಟು ವರುಣದಿಂದ ಸ್ಪರ್ಧೆ ಮಾಡ್ತಕ್ಕಂತ ಸಾಧ್ಯತೆ ಇದೆ. ರಾಘವ ಸೂರ್ಯ, ನಿಮ್ ಕ್ರೆಡಿಟ್ ಸ್ಕೋರ್ ಕಡಿಮೆ ಇದ್ರೆ ಬ್ಯಾಂಕ್ ಸಾಲ ಇರಲಿ, ಮದ್ವೆ ಆಗಕ್ಕೆ ಹುಡುಗಿ ಕೂಡ ಕೊಡಲ್ಲ. ಕ್ರೆಡಿಟ್ ಸ್ಕೋರ್ ಇಂಪ್ರೂವ್ ಮಾಡ್ಕೋಬೇಕಾ? ಫ್ರೀಡಮ್ ಆ್ಯಪನ್ನ ಈಗಲೇ ಡೌನ್ಲೋಡ್ ಮಾಡಿ.